ಈಗ ನನ್ನ ಕಾರಿಂದು ನಂಬರ್ ಪ್ಲೇಟ್ ಮತ್ತು ಚಾಸಿ ಎಲ್ಲ ಚೇಂಜ್ ಮಾಡ್ಕೊಂಡು ಇನ್ನೊಂದು ಕಾರಿಗೆ ಸೇಮ್ ಕಲರ್ಗೆ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥದ್ದು ಮೊನ್ನೆ ಯಾರೋ ಸ್ನೇಹಿತರ ಮುಖಾಂತರ ನಮಗೆ ತಿಳಿತು. ತಿಳಿತಕ್ಷಣ ಇಮ್ಮಿಡಿಯೇಟಾಗಿ ನಾವು ಶಾಕ್ ಆದವು ಒಂದು ಸ್ವಲ್ಪ. ಆಮೇಲೆ ಕಡೆಗೆ ಎನ್ಕ್ವೈರಿ ಮಾಡುವಾಗ ಸೇಮ್ ಕರೆಕ್ಟ್ ಆಯಿತು, ನಂದೇ ನಂಬರು, ನಂದೇ ಹೆಸರು. ಬಟ್ ನಾನು ಓಡಾಡ್ತಾ ಕಾರಲ್ಲ, ಅದು ಬೇರೆ 101 ನಂದು ಚಾಸಿ ನಂಬರು, ಅದು 1018 ಅಂತ ಮಾಡಿ ಓಡಾಡ್ತಾ ಇದ್ದಾರೆ. ಅವರು ಭಾಳ ಪ್ರಭಾವಿ ಇದ್ದಾನೆ ಆ ಮನುಷ್ಯ, ನೋಡೋದಕ್ಕೆ ಭಾಳ ಪ್ರಭಾವಿಯಾಗಿ ಕಾಣ್ತಾನೆ. ಕುಮಾರಣ್ಣ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನ ಭಾಳ ಪವರ್ಫುಲ್ ಜನ ಎಲ್ಲ ರಾಜ್ಯದಿಂದ ನನಗೆ ಫೋನ್ ಮಾಡಿದರು, ಎಲ್ಲ ದೊಡ್ಡ ದೊಡ್ಡ ಪಕ್ಷದ ಲೀಡರ್ಗಳೆಲ್ಲ ಫೋನ್ ಮಾಡಿದರು. ಆಗ ನಾನು ಹೇಳಿದೆ, ನೋಡಿ ಇಂಥದ್ದೊಂದು ಕಲ್ಪ್ರಿಟ್ನ ನಾವು ರಕ್ಷಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ, ಕೂಡಲೇ ಅವನ ಮೇಲೆ ಕ್ರಮ ಆಗಬೇಕು. ಜೊತೆಗೆ ಇಂಥ ಕಾರ್ಗಳನ್ನ ಎಷ್ಟು ಕಾರ್ಗಳು ಈ ನಾಡಿನಲ್ಲಿ ಓಡಾಡ್ತಾ ಇದ್ದಾವೆ ಮತ್ತು ಮಾಡಿದ್ದಾರೆ ಅಂತ ವಿಚಾರ ಕೂಡ ಆಚೆ ಬರಬೇಕು ಅಂತೇಳಿ ನಾನು ಪೊಲೀಸ್ ಕಮಿಷನರಿಗೆ ಮತ್ತು ಸಂಬಂಧಪಟ್ಟಂಥ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ. ಅವ್ರು ಭಾಳ ಕ್ರಮ ಮಾಡಿದ್ದಾರೆ, ಅವ್ರ ಮೇಲೆ FIR ಹಾಕಿದ್ದಾರೆ, ಕೂಡಲೇ ಬಂಧಿಸಿದ್ದಾರೆ, ಕಾರನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈಗಾಗಲೇ 3-4 ಕಾರ್ ಸಿಕ್ಕಿದೆ ಅನ್ನೋ ವಿಚಾರ ನನಗೆ ಮಾಹಿತಿ ಇದೆ. ಇನ್ನೂ ರಾಜ್ಯದಲ್ಲಿ ಅನೇಕ ಪ್ರಭಾವಿಗಳ ಹೆಸರುಗಳು ಹಾಕ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ನಾ ಕೂಡಲೇ ಕಂಡಿಡೀರಿ ಅಂತ ಮಾಡಿದ್ದೀನಿ. ಥ್ಯಾಂಕ್ ಯು.